ಹಿಂದಿನ ಉಪನ್ಯಾಸದಲ್ಲಿ ನಾನು ಕ್ರೋನಿಕ್ ಪೆನ್ನಿ ಮಾಡೆಲ್ನ ಸರಳೀಕೃತ ಆವೃತ್ತಿಯ ಮೂಲಕ ಬ್ಯಾಂಡ್ಗಳ ಉಗಮವನ್ನು ತೋರಿಸಿದೆ ಅದು ಡೆಲ್ಟಾ ಫಂಕ್ಷನ್ಗಳಿಂದ ಮಾಡಿದ ಪೀರಿಯಾಡಿಕ್ ಪೊಟೆನ್ಷಿಯಲ್ ಅನ್ನು ಒಳಗೊಂಡಿರುತ್ತದೆ ಆದ್ದರಿಂದ ವಿಎಕ್ಸ್ ನೀಡಲಾಯಿತು ಸಮೇಶನ್ ಅಂತೆ ಎಂ ಮೈನಸ್ ಇನ್ಫೈನಿಟಿಯಿಂದ ಇನ್ಫೈನಿಟಿಗೆ ವಿಡೆಲ್ಟಾ ಎಕ್ಸ್ ಮೈನಸ್ ಎಂಎ ಮತ್ತು ನಾನು ಏನು ತೋರಿಸಿದೆ ನೀವು ಬೌಂಡರಿ ಪರಿಸ್ಥಿತಿಗಳ ಮೂಲಕ ಹೋದರೆ ಮತ್ತು ಥಿಯಂ ಅನ್ನು ನಿರ್ಬಂಧಿಸುತ್ತದೆ ನೀವು ಪಡೆಯುತ್ತೀರಿ ಸಮೀಕರಣ ಕಾಸ್ಕೆ ಸಮನಾಗಿರುತ್ತದೆ ಕಾಸ್ ಸೈನ್ ಆಫ್ ಆಲ್ಫಾ ಎ ಪ್ಲಸ್ ಎಂಬಿ ಓವರ್ ಟು ಹೆಚ್ ಕ್ರಾಸ್ ಸ್ಕ್ವೈರ್ ಆಲ್ಫಾ ಸೈನ್ ಆಲ್ಫಾ ಅಲ್ಲಿ ಆಲ್ಫಾವು ರೂಟ್ ಆಫ್ ಎರಡು ಮಿಇ ಓವರ್ ಹೆಚ್ ಕ್ರಾಸ್ ಸ್ಕ್ವೈರ್ ಮತ್ತು ಇದು ಇ ಮತ್ತು ಎನರ್ಜಿಯಂತಹ ಸಮೀಕರಣದ ಸಮಾಧಾನಕರ ಚಿತ್ರಕ್ಕೆ ಕಾರಣವಾಗುತ್ತದೆ ಏಕೆಂದರೆ ಆರ್ನೆಚ್ನೆಸ್ ಎನರ್ಜಿ ಪಟ್ಟಿಗಳ ಕೆಳಗೆ ಇರಬೇಕು ಏಕೆಂದರೆ ಬಲಭಾಗವು ಮೈನಸ್ ಒಂದಕ್ಕೆ ಇರಬೇಕು ಮತ್ತು ಆದ್ದರಿಂದ ಶಕ್ತಿಯು ಈ ಬ್ಯಾಂಡ್ಗಳಲ್ಲಿ ಮಾತ್ರ ಇರುತ್ತದೆ ಮತ್ತು ನಾವು ಅದನ್ನು ಪ್ಲಾಟ್ ಮಾಡುವಾಗ ಮಾತ್ರ ಇರುತ್ತದೆ ನೀವು ಈ ಬ್ಯಾಂಡ್ಗಳನ್ನು ಪಡೆಯುವ ಅಭ್ಯಾಸವಾಗಿ ಇದನ್ನು ಮಾಡುತ್ತೀರಿ ನೀವು ಮೈನಸ್ ಪೈ ಬೈ ಎ ಮತ್ತು ಮೈನಸ್ ಪೈ ಬೈ ಎ ನಡುವೆ ನಿರ್ಬಂಧಿಸಿದರೆ ನೀವು ಈ ರೀತಿಯ ಎನರ್ಜಿ ಬ್ಯಾಂಡ್ಗಳನ್ನು ಪಡೆಯುತ್ತೀರಿ ಆದ್ದರಿಂದ ಕನಿಷ್ಠ ಅಸ್ತಿತ್ವದಲ್ಲಿದೆ ಅಥವಾ ಗರಿಷ್ಠ ಅಸ್ತಿತ್ವದಲ್ಲಿದೆ ಎಂದು ನೋಟಿಸ್ ಮಾಡಿ ಕೆಗೆ ಸಮನಾಗಿರುತ್ತದೆ ಶೂನ್ಯ ಮತ್ತು ಮಿನಿಮಾ ಅಥವಾ ಮ್ಯಾಕ್ಸಿಮಾ ಪೈ ನಲ್ಲಿ ಮಾತ್ರ ಅಸ್ತಿತ್ವದಲ್ಲಿದೆ ಮತ್ತು ಹಿಂದಿನ ಉಪನ್ಯಾಸದಲ್ಲಿ ಯೋಚಿಸಲು ನೀವು ಆ ಪ್ರಶ್ನೆಯನ್ನು ಬಿಟ್ಟಿದ್ದೇನೆ ಆದ್ದರಿಂದ ನಾವು ಸಮೀಕರಣದ ಬಲಭಾಗವನ್ನು ಚಿತ್ರಿಸುತ್ತಿರುವ ಈ ಕರು ಅನ್ನು ನೋಡಿದರೆ ನಾವು ಈ ವಕ್ರರೇಖೆಯನ್ನು ನೋಡುತ್ತಿದ್ದರೆ ಈ ರೀತಿ ಕಾಣುತ್ತದೆ ಮತ್ತು ಮೈನಸ್ ಒಂದು ಇಲ್ಲಿಯೇ ಇದೆ ಮತ್ತು ಶಕ್ತಿಯು ಈ ನಕ್ಷೆಯಲ್ಲಿದೆ ನೋಟಿಸ್ ಮಾಡಿ ಅಲ್ಲಿ ಕನಿಷ್ಠ ಎನರ್ಜಿಯು ಮೊದಲು ಕನಿಷ್ಠ ಮಟ್ಟದಲ್ಲಿ ಅಸ್ತಿತ್ವದಲ್ಲಿದೆ ದಪ್ಪ ಕೆಂಪು ಲೈನ್ ಇಂದ ತೋರಿಸಲ್ಪಡುವ ಮೂಲಕ ಮತ್ತು ಅದು ಹೇಗೆ ಸಮನಾಗಿರುತ್ತದೆ ಎಂದು ಕರೆಯುತ್ತೇನೆ ಮತ್ತು ಇದರರ್ಥ ಕೆ ಶೂನ್ಯಕ್ಕೆ ಸಮನಾಗಿರುತ್ತದೆ ನಾನು ನನ್ನನ್ನು ಕೆಬಿ ಜೊತೆ ಮೈನಸ್ ಪೈ ಬೈ ಎ ಮತ್ತು ಪೈ ಬೈ ನಡುವೆ ನನ್ನನ್ನು ನಿರ್ಬಂಧಿಸಿದರೆ ಆಗ ಇದಕ್ಕೆ ಒಂದೇ ಉತ್ತರ ಏನೆಂದರೆ ಕೆ ಶೂನ್ಯಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ಶೂನ್ಯದಲ್ಲಿ ಮೊದಲ ಕನಿಷ್ಠ ಅಸ್ತಿತ್ವದಲ್ಲಿದೆ ಅದನ್ನು ಇಲ್ಲಿಯೇ ತೋರಿಸಲಾಗಿದೆ ನಂತರ ಈ ನಲ್ಲಿ ಗರಿಷ್ಠ ಎನರ್ಜಿ ಅಸ್ತಿತ್ವದಲ್ಲಿದೆ ಹಸಿರು ಲಂಬ ಲೈನ್ ಎರಡು ತೋರಿಸಿದವು ಮತ್ತು ಎರಡು ಕೋಸ್ ಮೈನಸ್ ಮೈನಸ್ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದಕ್ಕೆ ಅನ್ನು ಇಂದ ಪ್ಲಸ್ ಅಥವಾ ಮೈನಸ್ ಪೈಗೆ ಸಮನಾಗಿರುತ್ತದೆ ಮತ್ತು ಅದಕ್ಕಾಗಿಯೇ ನೀವು ಇಲ್ಲಿ ತೋರಿಸಿರುವ ಗರಿಷ್ಠ ಬಲವನ್ನು ನೋಡುತ್ತೀರಿ ಮುಂದಿನ ಕನಿಷ್ಠ ಅಸ್ತಿತ್ವದಲ್ಲಿದೆ ಇದರಲ್ಲಿ ಪ್ರಕಾಶಮಾನವಾದ ಹಸಿರು ಲೈನ್ ಅನ್ನು ಇಲ್ಲಿ ತೋರಿಸಲಾಗಿದೆ ಮತ್ತೊಮ್ಮೆ ದಪ್ಪ ಪ್ರಕಾಶಮಾನವಾದ ಹಸಿರು ರೇಖೆಯಿಂದ ಈ ಮೂರು ಅಲ್ಲಿಯೇ ಚೀನೆ ಕಾ ಮತ್ತೆ ಮೈನಸ್ ಒನ್ ಮತ್ತು ಆದ್ದರಿಂದ ಕೆ ಪ್ಲಸ್ ಅಥವಾ ಮೈನಸ್ ಪೈ ಅನ್ನು ಎ ಪ್ಲಸ್ ಅಥವಾ ಮೈನಸ್ ಪೈ ಅನ್ನು ಎ ಮೂಲಕ ಸಮಾನವಾಗಿರುತ್ತದೆ ಆದ್ದರಿಂದ ನೀವು ನೋಡಬಹುದು ಕೆ ನಲ್ಲಿ ಕನಿಷ್ಠ ಮತ್ತು ಗರಿಷ್ಠ ಎನರ್ಜಿ ಬ್ಯಾಂಡ್ಗಳು ಎಷ್ಟು ಇವೆ ಎಂದು ನೀವು ನೋಡಬಹುದು ಶೂನ್ಯ ಅಥವಾ ಕೆಯು ಎ ಪೈಗೆ ಸಮನಾಗಿರುತ್ತದೆ ಅಥವಾ ಮೈನಸ್ ಪೈ ಆದ್ದರಿಂದ ಈ ಉಪನ್ಯಾಸದಲ್ಲಿ ಸಿಸ್ಟಮ್ನ ಭೌತಿಕ ಗುಣಲಕ್ಷಣಗಳ ವಿಷಯದಲ್ಲಿ ಇದರ ಟರ್ಮ್ಸ್ ಮೇಲೆ ಗಮನವನ್ನು ಕೇಂದ್ರೀಕರಿಸೋಣ ಅದಕ್ಕಾಗಿ ಎನರ್ಜಿ ಬ್ಯಾಂಡ್ಗಳು ಇರುವಾಗ ಮೊದಲು ನಾವು ಸ್ಟೇಟ್ಗಳ ಸಂಖ್ಯೆಯನ್ನು ಬ್ಯಾಂಡ್ನಲ್ಲಿ ಲೆಕ್ಕ ಹಾಕೋಣ ಮತ್ತು ಇದು ನಮಗೆ ಬ್ಯಾಂಡ್ನಲ್ಲಿ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಸಹ ನೀಡುತ್ತದೆ ಇದನ್ನು ಮಾಡಲು ನಾವು ಕೆ ಅನ್ನು ಎಣಿಸಬೇಕಾಗಿದೆ ಆದ್ದರಿಂದ ಇದನ್ನು ಮಾಡಲು ನಾವು ಬ್ಯಾಂಡ್ನಲ್ಲಿನ ಪಾಯಿಂಟ್ಗಳ ಸಂಖ್ಯೆಯನ್ನು ಎಣಿಸಬೇಕಾಗಿದೆ ಲೋಹಗಳನ್ನು ನೆನಪಿಸಿಕೊಳ್ಳುವಂತೆ ನಾವು ಪಾಯಿಂಟ್ಗಳ ಸಂಖ್ಯೆಯನ್ನು ಎಣಿಸುವ ಮೂಲಕ ನಾವು ನಂಬರ್ ಆಫ್ ಸ್ಟೇಟ್ಗಳ ಸಂಖ್ಯೆಯನ್ನು ಎಣಿಸಿದ್ದೇವೆ ಆಲಿ ನಾವು ಯಾವ ತಂತ್ರವನ್ನು ಬಳಸಿದ್ದೇವೆ ಪೀರಿಯಾಡಿಕ್ ಬೌಂಡರಿ ಕಂಡೀಷನ್ ಅನ್ನು ಬಳಸುತ್ತೇವೆ ಆದ್ದರಿಂದ ಪೀರಿಯಾಡಿಕ್ ಬೌಂಡರಿ ಕಂಡೀಷನ್ಗಳನ್ನು ಬಳಸುತ್ತೇವೆ ಆದ್ದರಿಂದ ನಾವು ಒಂದು ಡೈಮೆನ್ಷನಲ್ ಲೋಹವನ್ನು ರೂಪಿಸುವ ಈ ಪರಮಾಣು ಗಳ ಗುಂಪನ್ನು ಹೊಂದಿದ್ದೇವೆ ಮತ್ತು ಇದು ಮೈನಸ್ ಇನ್ಫೈನಿಟಿ ಇಂದ ಇನ್ಫೈನಿಟಿಗೆ ವಿಸ್ತರಿಸುತ್ತಿದೆ ಎಂದು ಭಾವಿಸೋಣ ನಾವು ಏನು ಮಾಡುತ್ತೇವೆಂದರೆ ಎನ್ ಪರಮಾಣುಗಳ ಮೇಲೆ ವೇವ್ ಫಂಕ್ಷನ್ ತಾನಾಗಿಯೇ ಪುನರಾವರ್ತಿಸುತ್ತದೆ ಎಂದು ನಾವು ಒತ್ತಾಯಿಸುತ್ತೇವೆ ಆದ್ದರಿಂದ ಪೈ ಎಕ್ಸ್ ಪ್ಲಸ್ ಮತ್ತು ಎಬಿಎಫ್ ಇಂದ ಪೈ ಇದು ಪೀರಿಯಾಡಿಕ್ ಬೌಂಡರಿ ಕಂಡೀಷನ್ ಆಗಿದೆ ಇದನ್ನು ನೆನಪಿಸಿಕೊಳ್ಳಲು ನಾವು ಲೋಹಗಳಾದ ಫೈ ಎಕ್ಸ್ ಪ್ಲಸ್ ಎಕ್ಸ್ ಗೆ ಸಮನಾಗಿದೆ ಮತ್ತು ಇದು ಸಮಾನವಾಗಿರುತ್ತದೆ ಎಲ್ ಅನ್ನು ಏನೇ ನಿಂದ ಬದಲಾಯಿಸಲಾಗಿದೆ ಎನ್ನುವುದಕ್ಕೆ ಮೊದಲನೆಯದು ಆದ್ದರಿಂದ ಇದು ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ಸಂಖ್ಯೆ ಎರಡು ವೇವ್ ಫಂಕ್ಷನ್ ಇದೆ ಸಹ ಸಾಮಾನ್ಯೀಕರಿಸಲಾಗಿದೆ ಓವರ್ ಏನೇ ಆದ್ದರಿಂದ ಒಂದು ಸ್ಥಿತಿ ಎನ್ ಎನೋ ನಿಖರವಾಗಿ ಪ್ರತಿ ಸ್ಪಿನ್ಗೆ ಒಂದು ಎಲೆಕ್ಟ್ರಾನ್ ಅನ್ನು ಒಯ್ಯುತ್ತದೆ ಈಗ ಅದನ್ನು ಏನೇ ಮೇಲೆ ಸಾಮಾನ್ಯಗೊಳಿಸಲು ನಾನು ಯು ಅನ್ನು ಸಾಮಾನ್ಯಗೊಳಿಸಲು ನಿರ್ಧರಿಸಿದೆ ವೇವ್ ಫಂಕ್ಷನ್ ಫೈಎಕ್ಸ್ ಆಗಿದೆ ನೆನಪಿಸಿಕೊಳ್ಳಿ ಈ ರೈಸ್ ಟು ಐಕೆಎಕ್ಸ್ ಯುಕೆಎಕ್ಸ್ ನಾನು ಯು ಓವರ್ ಎಂಟೈಯರ್ ಎನೆ ಅನ್ನು ನಾರ್ಮಲೈಸ್ ಗೊಳಿಸಲು ನಿರ್ಧರಿಸಬಹುದು ಅಥವಾ ಸೆಲ್ ಮೇಲೆ ಮತ್ತು ಎಲ್ ನನ್ನ ನಾರ್ಮೈಸೇಷನ್ ಕೋಪೈಶಿಯಂಟ್ ಬದಲಾಯಿಸಿದರೆ ಅದು ಅಪ್ರಸ್ತುತ ಈಗ ಆದ್ದರಿಂದ ಏನು ಮಾಡುವ ಎರಡು ಪಾಯಿಂಟ್ ಒಂದು ಪೀರಿಯಾಡಿಕ್ ಬೌಂಡರಿ ಕಂಡೀಷನ್ ಓವರ್ ಎನೆ ಮತ್ತು ಎರಡು ವೇವ್ ಫಂಕ್ಷನ್ ಎನೆ ಮೇಲೆ ಸಾಮಾನ್ಯಗೊಳಿಸಲಾಗಿದೆ ಆದ್ದರಿಂದ ನಾವು ಮೊದಲ ಪಾಯಿಂಟ್ ಅನ್ನು ಮಾಡಿದರೆ ಗೆ ಏರುತ್ತದೆ ಅಂದರೆ ಐ ಕೆ ಎಕ್ಸ್ಗೆ ಏರಿಸಿ ಗೆ ಹೆಚ್ಚಿಸಿಯ ಟೈಮ್ಗೆಯು ಕೆ ಎಕ್ಸ್ ಪ್ಲಸ್ ಎನೆ ಸಮಾನವಾಗಿರುತ್ತದೆ ಐ ಎಕ್ಸ್ ನೀವು ಗೆ ನಾನು ಈ ಭಾಗವನ್ನು ರದ್ದುಗೊಳಿಸಬಹುದು ಏಕೆಂದರೆ ಪಿರಿಯಾಡಿಕ್ ಬಳಕೆಯನ್ನು ನಾನು ಅನ್ನು ಕ್ಯಾನ್ಸಲ್ ಮಾಡಬಹುದು ಅಂದರೆ ನಾನು ಪಿರಿಯಾಡಿಕ್ ಬೌಂಡರಿ ಕಂಡೀಷನ್ ಇಂದ ಏನು ಪಡೆಯುತ್ತೇನೆ ಎಂದರೆ ಆಯ್ಕೆ ಗೆ ಸಮನಾಗಿರುತ್ತದೆ ಆದ್ದರಿಂದ ಕೆ ಒಂದು ಬಾರಿ ಗಿಂತ ಎರಡು ಪೈ, ಟೈಮ್ಗೆ ಸಮನಾಗಿರುತ್ತದೆ ಮತ್ತು ಸಂಖ್ಯೆ ಎನ್ ಎನ್ ಶೂನ್ಯದಿಂದ ಬದಲಾಗುತ್ತದೆ ಒಂದು ಎರಡು ಮೈನಸ್ ಒಂದು ತನಕ ಮತ್ತು ಎನ್ ಮೈನಸ್ ಒಂದು ಏಕೆಂದರೆ ಎನ್ ಈಕ್ವಲ್ಸ್ ಎನ್ ಕೆ ಆಗುತ್ತದೆ ಎರಡು ಪೈ ಓವರೆ ಇದು ಸಮನಾಗಿರುತ್ತದೆ ಕೆ ಶೂನ್ಯಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ಸ್ಟೇಟ್ ಲೆಕ್ಕಕ್ಕೆ ಬರುವುದಿಲ್ಲ ಆದ್ದರಿಂದ ಇದು ನಿಮಗೆ ಏನು ಹೇಳುತ್ತದೆ ಇವೆ ಎಂದು ಎನ್ ಕೆ ಅಂಕಗಳು ರಲ್ಲಿ ಪ್ರತಿಯೊಂದು ಬ್ಯಾಂಡ್ ನಾನು ಅದನ್ನು ಪುನರಾವರ್ತಿಸುತ್ತೇನೆ ಈಗ ಬ್ಯಾಂಡ್ ಮೈನಸ್ ಪೈನಿಂದ ಪೈ ಎನಿಂದ ಪೈಯವರೆಗೆ ವಿಸ್ತರಿಸುತ್ತದೆ ಆದ್ದರಿಂದ ಅದು ಇಂಟರ್ವಲ್ ಆಗಿದೆ ಎ ಮೇಲೆ ಎರಡು ಪೈ ಮತ್ತು ಎರಡು ಪೈ ಮೇಲೆಕ್ಕೆ ಪುನರಾವರ್ತನೆಯಾಗುತ್ತದೆ ಆದ್ದರಿಂದ ನಡುವೆ ಎ ನಿಂದಕ್ಕೆ ಮೈನಸ್ ಪೈಗೆ ಸಮನಾಗಿರುತ್ತದೆ ಮತ್ತು ಎ ಏನಿಂದಕ್ಕೆ ಪೈಗೆ ಸಮನಾಗಿರುತ್ತದೆ ಎನ್ ಕೆ ಪಾಯಿಂಟ್ಗಳಿವೆ ಆದ್ದರಿಂದ ಎನ್ ಪರಮಾಣುಗಳ ಮೇಲೆ ಪೀರಿಯಾಡಿಕ್ ಬೌಂಡರಿ ಕಂಡೀಷನ್ನೊಂದಿಗೆ ನಿಖರವಾಗಿ ಎನ್ ಎ ಪಾಯಿಂಟ್ಗಳಿವೆ ಎಕ್ಸ್ ಅನ್ನು ಒಳಗೊಂಡಿರುವ ನನ್ನ ಸಿಸ್ಟಮ್ ಗಿಂತ ಪೀರಿಯಾಡಿಕ್ ವಿಷಯವಾಗಿದೆ ತದನಂತರ ಅದು ಪುನರಾವರ್ತನೆಯಾಗುತ್ತದೆ ಹಾಗಾಗಿ ನಾನು ಇಲ್ಲಿ ಒಂದು ಭಾಗದ ಮೇಲೆ ಮಾತ್ರ ಗಮನಹರಿಸಬೇಕು ಹಾಗಾಗಿ ನಾನು ಈಗ ಬ್ಯಾಂಡ್ ಅನ್ನು ಯೋಜಿಸಿದರೆ ಈ ಎನ್ ಪಾಯಿಂಟ್ಗಳಿವೆ ಮತ್ತು ಇವುಗಳಲ್ಲಿ ಪ್ರತಿಯೊಂದು ಎರಡು ಎಲೆಕ್ಟ್ರಾನ್ಗಳನ್ನು ಸಾಗಿಸಬಹುದು ಆದ್ದರಿಂದ ಬ್ಯಾಂಡ್ ಗರಿಷ್ಠ ಎರಡು ಎನ್ ಎಲೆಕ್ಟ್ರಾನ್ಗಳಿಗೆ ಅವಕಾಶ ಕಲ್ಪಿಸಬಹುದು ಆದ್ದರಿಂದ ನಾನು ಇಲ್ಲಿ ಬ್ಯಾಂಡ್ ಅನ್ನು ಹೊಂದಿದ್ದೇನೆ ಎಂದು ಭಾವಿಸೋಣ ಗರಿಷ್ಠ ಸಂಖ್ಯೆಯ ಎಲೆಕ್ಟ್ರಾನ್ಗಳು ಎರಡು ಎನ್ಗೆ ಅವಕಾಶ ಕಲ್ಪಿಸಬಹುದು ಮತ್ತು ಪ್ರತಿ ಆಟಂ ಎರಡು ಎನ್ ಎಲೆಕ್ಟ್ರಾನ್ಗಳನ್ನು ನೀಡಿದರೆ ಈ ಸಂಪೂರ್ಣ ಬ್ಯಾಂಡ್ ಅನ್ನು ತುಂಬಲಾಗುತ್ತದೆ ಆಟಂ ಎರಡು ಎಲೆಕ್ಟ್ರಾನ್ಗಳನ್ನು ನೀಡಿದರೆ ಬ್ಯಾಂಡ್ ಅನ್ನು ತುಂಬಲಾಗುತ್ತದೆ ಒಂದು ವೇಳೆ ಒಂದು ಆಟಂ ನೀಡುತ್ತದೆ ಎರಡು ಎಲೆಕ್ಟ್ರಾನ್ಗಳು ಬ್ಯಾಂಡ್ ಇರುತ್ತದೆ ತುಂಬಿದೆ ಮತ್ತೊಂದೆಡೆ ಒಂದು ವೇಳೆ ಒಂದು ಆಟಂ ಮಾತ್ರ ನೀಡುತ್ತದೆ ಒಂದು ಎಲೆಕ್ಟ್ರಾನ್ ಬ್ಯಾಂಡ್ ಇರುತ್ತದೆ ಅರ್ಧ ತುಂಬಿದೆ ಈಗ ನಾನು ಅರ್ಧ ತುಂಬಿದ ಬ್ಯಾಂಡ್ ತೆಗೆದುಕೊಂಡರೆ ಬ್ಯಾಂಡ್ ಅರ್ಧ ತುಂಬಿದ್ದರೆ ಮತ್ತು ಐ ಈ ಎಲೆಕ್ಟ್ರಾನ್ಗಳಿಗೆ ಸ್ವಲ್ಪ ಶಕ್ತಿಯನ್ನು ನೀಡಿ ಪೈ ಎಲೆಕ್ಟ್ರಿಕ್ ಕ್ಷೇತ್ರದಿಂದ ಅವರು ಮಾಡಬಹುದು ಎನರ್ಜಿಯನ್ನು ತೆಗೆದುಕೊಂಡು ಉನ್ನತ ಮಟ್ಟಕ್ಕೆ ಹೋಗಿ ಮತ್ತು ಅದು ವಾಹನಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಲೋಹವು ಒಂದು ಅಲ್ಲಿ ಬ್ಯಾಂಡ್ ಅನ್ನು ಅರ್ಧ ಕೈಯಿಂದ ತುಂಬಲಾಗುತ್ತದೆ ಇನ್ನೊಂದು ಕೈಯಲ್ಲಿ ಬ್ಯಾಂಡ್ ಹೊಂದಿದ್ದರೆ ಅದು ಸಂಪೂರ್ಣವಾಗಿ ತುಂಬಿರುತ್ತದೆ ನಾನು ಈ ಎಲೆಕ್ಟ್ರಾನ್ಗಳಿಗೆ ಶಕ್ತಿಯನ್ನು ನೀಡಿದರೆ ಅವುಗಳಿಗೆ ಹೋಗಲು ಬೇರೆ ಸ್ಥಳವಿಲ್ಲ ಪೌಲಿ ಹೊರಗಿಡುವ ಮೂಲಕ ಪ್ರಮುಖ ಕಡಿಮೆ ಎನರ್ಜಿಯ ಎಲೆಕ್ಟ್ರಾನ್ ಮೇಲಿನ ಶಕ್ತಿಯ ಎಲೆಕ್ಟ್ರಾನ್ಗೆ ಹೋಗುವುದಿಲ್ಲ ಆದ್ದರಿಂದ ಅವು ನಡೆಸುವುದಿಲ್ಲ ತುಂಬಿದ ಬ್ಯಾಂಡ್ ಇಲ್ಲ ನಡೆಸುವುದು ಮತ್ತು ಇದು ನೀಡುತ್ತದೆ ಅವಾಹಕಗಳು ಈಗ ನಾನು ಹೊಂದಿದ್ದರೆ ಸಂಪೂರ್ಣವಾಗಿ ತುಂಬಿದ ಬ್ಯಾಂಡ್ ಮತ್ತು ಅದರ ಹತ್ತಿರವಿರುವ ಮುಂದಿನ ಬ್ಯಾಂಡ್ ಬ್ಯಾಂಡ್ ಅಂತರವು ಹೆಚ್ಚಿಲ್ಲ ಈ ಅಂತರವು ತುಂಬಾ ಚಿಕ್ಕದಾಗಿದೆ ನಂತರ ಕೆಲವು ಎಲೆಕ್ಟ್ರಾನ್ಗಳು ಟೆಂಪರೇಚರ್ ಅಲ್ಲಿ ಮೇಲಿನ ಬ್ಯಾಂಡ್ಗೆ ಚಲಿಸಬಹುದು ತದನಂತರ ಕಡಿಮೆ ಬ್ಯಾಂಡ್ ಸಂಪೂರ್ಣವಾಗಿ ಭರ್ತಿ ಮಾಡಲ್ಪಟ್ಟ ಮೇಲಿನ ಬ್ಯಾಂಡ್ಗಿಂತ ಕಡಿಮೆ ಇರುತ್ತದೆ ಕೆಲವು ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತದೆ ಮತ್ತು ಎಲೆಕ್ಟ್ರಿಸಿಟಿಯನ್ನು ನೀಡಿದಾಗ ಅವು ನಡೆಸಬಹುದು ಮತ್ತು ಇದು ಸೆಮಿಕಂಡಕ್ಟರ್ಗಳಿಗೆ ಹೆಚ್ಚಳವನ್ನು ನೀಡುತ್ತದೆ ಆದ್ದರಿಂದ ಸೆಮಿಕಂಡಕ್ಟರ್ಗಳು ಎರಡೂ ವ್ಯವಸ್ಥೆಗಳು ಶೂನ್ಯ ಟೆಂಪರೇಚರ್ ಅಲ್ಲಿ ಭರ್ತಿ ಮಾಡಲ್ಪಟ್ಟಿವೆ ಆದರೆ ನಿರೋಧಕಗಳಲ್ಲಿ ಬ್ಯಾಂಡ್ ಅಂತರವು ತುಂಬ ದೊಡ್ಡದಾಗಿದೆ ಮತ್ತು ಸೆಮಿಕಂಡಕ್ಟರ್ಗಳ ಬ್ಯಾಂಡ್ ಅಂತರವು ಚಿಕ್ಕದಾಗಿದೆ ನಾನು ಈ ವಾದಗಳನ್ನು ಒಂದು ಡೈಮೆನ್ಷನಲ್ ವ್ಯವಸ್ಥೆಗಳಿಗೆ ನೀಡುತ್ತಿದ್ದೇನೆ ಈಗ ಮೂರು ಆಯಾಮದು ಕಡಿಮೆ ನಲವತ್ತನ್ನು ಹೊಂದಿದೆ ಆದರೆ ವಿಚಾರಗಳು ಬಹಳ ಒಂದೇ ಆಗಿವೆ ಹಾಗೆಯೇ ಬ್ಯಾಂಡ್ಗಳು ಲೋಹಗಳು ಅವಾಹಕಗಳು ಮತ್ತು ಅರೆವಾಹಕಗಳು ಬ್ಯಾಂಡ್ಗಳನ್ನು ತುಂಬುವ ಮೂಲಕ ಹೇಗೆ ಉದ್ಭವಿಸುತ್ತವೆ ಮತ್ತು ಎಲೆಕ್ಟ್ರಾನ್ಗಳು ಅನ್ವಯಿಕ ಕ್ಷೇತ್ರದಿಂದ ಎನರ್ಜಿ ಯನ್ನು ಹೀರಿಕೊಳ್ಳುತ್ತವೆಯೇ ಎಂದು ನೋಡುವುದನ್ನು ವಿವರಿಸಿ ಆದ್ದರಿಂದ ಪೀರಿಯಾಡಿಕ್ ಸಿಸ್ಟಮ್ ಅಲ್ಲಿ ಉಂಟಾಗುವ ಬ್ಯಾಂಡ್ಗಳ ಸೂಚನೆಯಾಗಿದೆ ಒಂದು ಪ್ರಶ್ನೆ ನಾನು ಈಗ ಯಾರಿಗೆ ಉತ್ತರವನ್ನು ನೀಡಲಿದ್ದೇನೆ ಎಂಬುದು ಆಗಾಗ್ಗೆ ಉದ್ಭವಿಸುತ್ತದೆ ಪೀರಿಯಾಡಿಕ್ ಬೌಂಡರಿ ಗಳನ್ನು. ಲೆಂಥೇನ್ ಮೇಲೆ ಬಳಸಲಾಗುತ್ತದೆ ಏಕೆಂದರೆ ವೇವ್ ಫಂಕ್ಷನ್ ಅದೇ ಅಂತರ ಎಲ್ ನಲ್ಲಿ ಸಾಮಾನ್ಯೀಕರಿಸಲಾಗಿದೆ ನಾವು ಇದನ್ನು ಈಗಲೇ ಸೆಮಿಕಂಡಕ್ಟರ್ ಗಳಿಗೆ ಮಾಡಿದ್ದೇವೆ ಮತ್ತು ಈ ಪ್ರಶ್ನೆಯು ಮುಖ್ಯವಾಗಿದೆ ಏಕೆಂದರೆ ವೇವ್ ಫಂಕ್ಷನ್ ಅಲ್ಲಿ ನಾನು ಎಷ್ಟು ಲೆಂತ್ ಅನ್ನು ನಾರ್ಮಲೈಸ್ಗೊಳಿಸುತ್ತೇನೆ ಮೇಲೆ ಎಷ್ಟು ಎಲೆಕ್ಟ್ರಾನ್ಗಳನ್ನು ತೆಗೆದುಕೊಳ್ಳಬಹುದಾಗಿದೆ ಎಂಬುದರ ಮೇಲೆ ಇದು ನಿಖರವಾಗಿ ಅವಲಂಬಿತವಾಗಿರುತ್ತದೆ ಮತ್ತು ಉತ್ತರ ಏನೆಂದರೆ ಪೀರಿಯಾಡಿಕ್ ಬೌಂಡರಿ ಕಂಡೀಷನ್ಗಳನ್ನು ಅನ್ವಯಿಸುವ ಮೂಲಕ ಎಂದು ಸಿಸ್ಟಮ್ ಪುನರಾವರ್ತಿಸುತ್ತದೆ ಎಂದು ಅದು ಸೂಚಿಸುತ್ತಿದೆ ಅಥವಾ ಉತ್ತಮವಾಗಿ ಹೇಳುವುದಾದರೆ ಆ ಲೆಂತ್ ಎಲ್ ಮೇಲೆ ಪುನರಾವರ್ತಿಸುತ್ತದೆ ಅಲ್ಲಿ ಪೀರಿಯಾಡಿಕ್ ಬೌಂಡರಿ ಷರತ್ತುಗಳನ್ನು ಅನ್ವಯಿಸಲಾಗುತ್ತದೆ ಆದ್ದರಿಂದ ಸಿಸ್ಟಮ್ ಅನ್ನು ನಿಜವಾಗಿಯೂ ಆ ಲೆಂತ್ ಎಲ್ಲೋ ಓವರ್ನಲ್ಲಿ ವಿಸ್ತರಿಸಲಾಗಿದೆ ಅದರ ಮೇಲೆ ನಾನು ಬೌಂಡರಿ ಕಂಡೀಷನ್ ಅನ್ನು ಅನ್ವಯಿಸುತ್ತಿದ್ದೇನೆ ಆದ್ದರಿಂದ ಸಿಸ್ಟಮ್ ಅನ್ನು ಆ ಲೆಂತ್ ಇಂದ ನೀಡಲಾಗುತ್ತದೆ ಮತ್ತು ನಂತರ ನನ್ನ ಎಲ್ಲಾ ವೇವ್ ಅಲ್ಲಿಯೂ ಫಂಕ್ಷನ್ಗಳನ್ನು ನಾರ್ಮಲೈಸ್ಗೊಳಿಸುತ್ತದೆ ಮತ್ತು ಅದು ನನಗೆ ಸರಿಯಾದ ಸಂಖ್ಯೆಯ ರಾಜ್ಯಗಳ ಸಂಖ್ಯೆಯನ್ನು ನೀಡುತ್ತದೆ ಎನ್ ಪರಮಾಣುಗಳಿಗೆ ಕೆ ಪಾಯಿಂಟ್ಗಳ ಸಂಖ್ಯೆ ಮತ್ತು ಒಂದೇ ಸಂಖ್ಯೆಯ ಪರಮಾಣುಗಳಿಗೆ ಎರಡು ಎನ್ ಎಲೆಕ್ಟ್ರಾನ್ಗಳ ಸಂಖ್ಯೆ ಆದ್ದರಿಂದ ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸಲು ಪೀರಿಯಾಡಿಕ್ ಪೊಟೆನ್ಷಿಯಲ್ ಅಲ್ಲಿ ರೂಪುಗೊಂಡ ಬ್ಯಾಂಡ್ಗಳಿಂದ ಲೋಹಗಳು ನಿರೋಧಕಗಳು ಮತ್ತು ಸೆಮಿಕಂಡಕ್ಟರ್ಗಳನ್ನು ನಾವು ವಿವರಿಸಿದ್ದೇವೆ ಮತ್ತು ನಾವು ಹೇಳಿದಂತೆ ಅರ್ಧ ಭರ್ತಿಯಾಗಿರುವ ಪಟ್ಟಿಗಳು ಲೋಹಗಳು ಪೂರ್ಣವಾಗಿ ಭರ್ತಿ ಮಾಡಲ್ಪಟ್ಟ ಬ್ಯಾಂಡ್ಗಳನ್ನು ನಿರೋಧಕ ಮತ್ತು ಸೆಮಿಕಂಡರನ್ನು ನೀಡುತ್ತದೆ ಇದು ದೊಡ್ಡ ಅಂತರಕ್ಕೆ ಮತ್ತು ಇದು ಸಣ್ಣ ಬ್ಯಾಂಡ್ ಅಂತರಕ್ಕೆ ಆದ್ದರಿಂದ ಇದರೊಂದಿಗೆ ನಾವು ಬ್ಯಾಂಡ್ಗಳ ರಚನೆಯ ಸಂಕ್ಷಿಪ್ತ ಪರಿಚಯವನ್ನು ಮುಕ್ತಾಯಗೊಳಿಸುತ್ತೇವೆ ಮತ್ತು ಸೆಮಿಕಂಡಕ್ಟರ್ ಲೋಹಗಳು ಮತ್ತು ನಿರೋಧಕಗಳನ್ನು ಅವರು ಹೇಗೆ ವಿವರಿಸುತ್ತಾರೆ ಆದ್ದರಿಂದ ಕ್ವಾಂಟಂ ಮೆಕ್ಯಾನಿಕ್ಸ್ ಕುರಿತು ನಮ್ಮ ಕೋರ್ಸ್ ಮುಕ್ತಾಯವಾಗುತ್ತದೆ ಇಡೀ ಕೋರ್ಸ್ ಅನ್ನು ಪರಿಶೀಲಿಸಲು ನಾನು ಇನ್ನೂ ಹೆಚ್ಚಿನ ಉಪನ್ಯಾಸವನ್ನು ನೀಡುತ್ತೇನೆ